ಸ್ಟೂಡೆಂಟ್ಸ್, ನಮ್ಮ ಹತ್ರ ಪ್ರೊಫಾರ್ಮಾ ಯಾವ ರೀತಿ ಒಬ್ಬ ಅಥವಾ ಗ್ರೂಪ್ ಆಫ್ ಅಂಡರ್ ರೈಟರ್ಸ್ ಓಕೆನಾ ನೆಟ್ ಲಯಬಿಲಿಟಿ ಏನ್ ಕಂಡಿರೋದು ಟೋಟಲ್ ಲಯಬಿಲಿಟಿ ಏನ್ ಫಸ್ಟ್ ಗ್ರಾಸ್ ಲಯಬಿಲಿಟಿ ಹಾಕೊಂಡ್ಬೇಕು ಪರ್ಟಿಕ್ಯುಲರ್ಸ್ ಎಷ್ಟು ಜನ ಅಂಡರ್ ರೈಟರ್ಸ್ ಇದ್ರೆ ಅಷ್ಟು ಚಂದ ಓಕೆ ಒಂದೊಂದು ಕಾಲಮ್ ಹಾಕೊಳ್ಳಿ ಗ್ರಾಸ್ ಲಯಬಿಲಿಟಿ ಅಂದ್ರೆ ಕಂಪನಿಯಿಂದ ಎಷ್ಟು ಶೇರ್ಸ್ ಅನ್ನ ಮಾರಿ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ ಅದನ್ನ ಗ್ರಾಸ್ ಲಯಬಿಲಿಟಿ ಅಂತ ಹೇಳ್ತೀವಿ ಓಕೆನಾ ಈ ಗ್ರಾಸ್ ಲಯಬಿಲಿಟಿನಲ್ಲಿ ಫಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನು ಮೈನಸ್ ಮಾಡಿ ಸರ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನಂತ ಹೇಳಿದ್ದೆ ಯಾವ ಅಪ್ಲಿಕೇಶನ್ಸ್ ಕಂಪನಿನೇ ಡೈರೆಕ್ಟ್ ಆಗಿ ಮಾರಿರುತ್ತೆ ಅದು ಸರ್ ಇಲ್ಲಿ ಏನಕ್ಕೆ ಸರ್ ಮೈನಸ್ ಮಾಡಬೇಕು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬೊಬ್ನು 10,000 ಶೇರ್ಸ್ ನ ಮಾರ್ತೀನಿ ಅಂತ ಒಪ್ಕೊಂಡಿರ್ತಾರೆ ಅವರೇ ಒಪ್ಕೊಂಡಿರ್ತಾರೆ ಹೌದಾ ಕಂಪನಿ ಒಟ್ಟು 6,000 ಶೇರ್ಸ್ ಮಾರಿರುತ್ತೆ ಅಂತ ಅನ್ಕೋಣ ಡೈರೆಕ್ಟ್ ಆಗಿ ಆರು ಸಾವಿರ ಶೇರ್ಸ್ನ 6,000 ಶೇರ್ಸ್ ಅನ್ನ ಕಂಪನಿನೇ ಡೈರೆಕ್ಟ್ ಆಗಿ ಮಾರ್ತೀನಿ ಅಂತ ಒಪ್ಕೊಂಡ ಮೇಲೆ ಮಾರಿದ್ರೆ 6,000 ಶೇರ್ಸ್ ನ ಕಂಪನಿನೇ ಮಾರ್ಬಿಟ್ಟಿದೆ ಹೌದಾ ಇಲ್ವೋ ಹಾಗಾದ್ರೆ ಇವ್ರು ಒಪ್ಕೊಂಡಿರ್ತಕ್ಕಂತ 10,000 ಶೇರ್ಸ್ ಏನ್ ಮಾರ್ತೀನಿ ಅಂತ ಹೇಳಿದ್ದಾರೆ ಅದು ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತ ಕಡಿಮೆ ಆಗುತ್ತೆ ಕರೆಕ್ಟ್ ಇಲ್ವೋ ಹಾಗಾದ್ರೆ 2,500 ಶೇರ್ಸ್ ಮೂರು ಜನಕ್ಕೂ 6,000 ಹಂಚ್ಬಿಟ್ರೆ ಹೌದಾ ಏನಾಗುತ್ತಪ್ಪ ಅದು ಅವಾಗ ಒಬ್ಬೊಬ್ಬರಿಗೆ 8,000 ಉಳಿಯುತ್ತೆ ಅಂತ ಹೇಳ್ಬೋದು ಕರೆಕ್ಟಾ ಎಸ್ ಆರ್ ನೋ ಸರ್ ಹಾಗಾದ್ರೆ ಈ 2,500 ಶೇರ್ಸ್ ಕಂಪನಿ ಏನ್ ಮಾಡಿದ್ದಾರೆ ಅದಕ್ಕೆ ಅಂಡರ್ ರೈಟರ್ಸ್ಗೆ ಕಮಿಷನ್ ಕೊಡ್ತಾರಂದ್ರೆ ಕೊಡೋದಿಲ್ಲ ಯಾಕೆ ಅದು ಕಂಪನಿನೇ ಡೈರೆಕ್ಟ್ ಆಗಿ ಮಾರಿದೆ ಅರ್ಥ ಆಗ್ತಿದ್ಯಾ ಅವ್ರು ಎಷ್ಟು ಮಾರ್ಕ್ ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರನೇ ನಾವು ಕಮಿಷನ್ ಕೊಡ್ತಕ್ಕಂಥ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಎರಡನೇದು ಫರ್ಮ್ ಅಂಡರ್ ರೈಟಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಅಂದ್ರೆ ಏನು ಅಂಡರ್ ರೈಟರ್ಸ್ ನಮ್ಗೆ ಇಷ್ಟು 1,000 ಶೇರ್ಸ್ ಬೇಕು ಅಂತ ಹೇಳಿರ್ತಾರೆ ಅಂದ್ರೆ ಪಬ್ಲಿಕ್ ಮಾರಿರಲ್ಲ ಅದು ಅವರೇ ತಗೊಳ್ತಾರೆ ಕರೆಕ್ಟಾ ಅವರೇ ಒಪ್ಕೊಂಡಿರ್ತಾರೆ ಒಬ್ಬೊಬ್ಬನು 1,000 2,000 1,000 ಅಂತ ಅನ್ಕೋಣ ಓಕೆನಾ ಅಲ್ಲಿಗೆ ಎಷ್ಟೆಷ್ಟು ಆಗುತ್ತೆ 7 6 7 ಈ ಮಿಸ್ಸಿಸ್ ಇದೆ ಇದರಲ್ಲಿ ಆಲ್ರೆಡಿ ಇವನು 6,000 ಇವನು 5,000 ಇವನು 7,000 ಮಾರಿದ್ದಾರೆ ಹಾಗಾದ್ರೆ ಇವಂದೇನಾದ್ರೂ ಹೇಳಿದ್ಯಾ ಏನೂ ಇಲ್ಲ ಇವಂದೇನಾದ್ರೂ ಇದೆಯಾ ಇವಂದಿದ್ಯಾ ಇದೆ ಹಾಗಾದ್ರೆ ಫಸ್ಟ್ ಅಂಡರ್ ರೈಟರ್ದು 1,000 ಶೇರ್ಸ್ ಬಾಕಿ ಇದೆ ಎರಡನೇ ಒಂದು 1,000 ಶೇರ್ಸ್ ಬಾಕಿ ಇದೆ ಮೂರನೇ ಒಂದು ಏನು ಇಲ್ಲ ಲಾಸ್ಟ್ ಅಲ್ಲಿ ನಾವು ಫರ್ಮ್ ಅಂಡರ್ ರೈಟಿಂಗ್ ಇದನ್ನ ನಾವು ನೆಟ್ ಲಯಬಿಲಿಟಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ನೆಟ್ ಲಯಬಿಲಿಟಿ ಕರೆಕ್ಟಾ ಈಗ ಸರ್ ಇದೇನ್ ಸರ್ ಮತ್ತೆ ಫರ್ಮ್ ಅಂಡರ್ ರೈಟಿಂಗ್ ಆಡ್ ಮಾಡಿದಿರಾ ಅವರೇ ಒಪ್ಕೊಂಡಿದ್ದಾರೆ ತಾನೆ ಇಷ್ಟಿಷ್ಟು ಮಾರ್ಕ್ ಕೊಡ್ತೀನಿ ಅಂತ ಅದನ್ನು ಸೇರಿಸಿದ್ರೆ ಇದ್ರ ಜೊತೆಗೆ ಅವ್ರು ಒಪ್ಕೊಂಡಿರೋದು ಎಷ್ಟೆಷ್ಟು 2 1 2 1 ಅಲ್ಲಿಗೆ ಒಟ್ಟು ಎಷ್ಟು ಇಷ್ಟು ಅವರು ಇನ್ನ ಮಾರಬೇಕಾಗಿದೆ ಮಾರಕ್ ಆಗಿಲ್ಲ ಅಂದ್ರೆ ಇಷ್ಟು ಅವರೇ ಪರ್ಚೇಸ್ ಮಾಡಬೇಕು ಕ್ಲಿಯರ್ ಅರ್ಥ ಆಯ್ತು ಈಗ ಅರ್ಥ ಆಯ್ತು ಈಗ ಒಂದ್ ಕ್ವಶನ್ ಇದೆ 2019 ಅಲ್ಲಿ ಒಂದು 6 ಮಾರ್ಕ್ಸ್ ಒಂದು ಕ್ವಶನ್ ಇದೆ ನಾನು ಓದ್ಬಿಡ್ತೀನಿ ಫಸ್ಟ್ ATC Limited issued 50,000 equity shares. The issue was underwritten as follows. P 40%. P is percent marte idare 40%. Q 30%. R 30% marte idare. Okay na. Ottu eshtu 1,000 shares marte idarappa 50,000 shares. Correct enre? Yes sir. 50,000 shares alli 40% eshtu baruttappa 20,000 ಶೇರ್ಸ್ ಬರುತ್ತೆ ಇದು 15,000 ಇದು 15,000 ಕರೆಕ್ಟ್ ಏನ್ ರೀ ಇಲ್ಲ ಹಾಕ್ಲ ಹೋಗ್ಲಿ 50,000 × 40% 30% 30% ಕರೆಕ್ಟ್ ಒಬ್ಬೊಬ್ಬರಿಗೆ ಹಂಚಿದ್ದೀವಿ ಇದು ಕಂಪ್ಲೀಟ್ ಅಂಡರ್ ರೈಟಿಂಗ್ ಆಗಿದೆ ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್ ಫಾರ್ 40,000 ಶೇರ್ಸ್ ಔಟ್ ಆಫ್ ವಿಚ್ The following were marked applications ಅಂತ ಹೇಳಿದ್ದಾನೆ ಪಿ 10,000 ಶೇರ್ಸ್ ಕ್ಯೂ 5,000 ಶೇರ್ಸ್ ಆರ್ 10,000 ಶೇರ್ಸ್ ಅಂತ ಹೇಳಿದ್ದಾನೆ ನೋಡಿ
unmarked applications had to be distributed in the gross liability ratio. Calculate the liability of underwriters. Correct? One nimsha note. What to? Aivat Savara shares na PQR. Okay, na? 4 is to 3 is to 3 ratio nalli opkondidare. Correct enappa? Correct enre? Adige total lo 4 by 10, 3 by 10, 3 by 10 barutte. Heng barutte 10? 4 3 7 7 3 10. 4 3 7 7 3 10. 4 by 10, 3 by 10, 3 by 10. Clear? ಎಷ್ಟು ಒಪ್ಕೊಂಡಿದ್ದಾರೆ 50,000 ಹಾಗಾದ್ರೆ ಒಬ್ಬೊಬ್ರು ಎಷ್ಟೆಷ್ಟು ಒಪ್ಕೊಂಡಿದ್ದಾರೆ 20 15 15,000 ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾ ಇದಾನೆ ಕಂಪನಿ ಟೋಟಲ್ ಆಗಿ 40,000 ಅಪ್ಲಿಕೇಶನ್ಸ್ ನ ಏನ್ ಮಾಡಿದ್ದಾರೆ ರಿಸೀವ್ ಮಾಡಿದ್ದಾರೆ ಆ 40,000 ಪಿ ಎಷ್ಟು ಮಾಡಿದೀನಿ ಅಂತ ಹೇಳ್ತಾ ಇದಾನೆ 10,000 ಕ್ಯೂ ಎಷ್ಟು ಮಾಡಿದೀನಿ 5,000 ಆರ್ ಎಷ್ಟು ಮಾಡಿದಾನೆ ಹಾಗಾದ್ರೆ 10 + 5 + 10 ಅಂದ್ರೆ 25,000 ಆಯ್ತು ಆದ್ರೆ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ ಎಷ್ಟು ಬಂದಿದೆ 40,000 ಬಂದಿದೆ ಸೇಲ್ ಮಾಡಿರೋದು ಬಂದಿರೋ ಮಾರ್ಕ್ ಮಾಡಿರೋದು ಎಷ್ಟು 25 ಹಾಗಾದ್ರೆ ಇನ್ನ 15,000 ಏನಾಯ್ತು ಅದನ್ನೇ ಅನ್ಮಾರ್ಕ್ ಅಪ್ಲಿಕೇಶನ್ ಅಂದ್ರೆ ಪಬ್ಲಿಕ್ಗೆ ಕಂಪನಿನೇ ಡೈರೆಕ್ಟ್ ಆಗಿ ಮಾರಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೆ ಒಂದು ಚಿಕ್ಕದಾಗಿ ನೋಟ್ ಅನ್ನ ತೋರಿಸಬೇಕು ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ ಎಷ್ಟಪ್ಪ 40,000 ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯಾರ್ಯಾರು ಪಿ 10,000 Q5,000 R10,000 in total 25,000 shares sold by subscribed by PQR. Inna 15,000 shares. Yen aagtide? Idanna yen anta karitivi? Avaru adjustment last paragraph alli yen helidare andre ee yava unmarked applications ide alva adanna PQR ge ಗ್ರಾಸ್ ಲಯಬಿಲಿಟಿ ಎಷ್ಟಿತ್ತು ಗ್ರಾಸ್ ಲಯಬಿಲಿಟಿ ಎಷ್ಟಿದೆ 4:3:3 ರೇಷಿಯೋ ನಲ್ಲಿ ಅಂಚಿ ಅಂತ ಹೇಳ್ತಾ ಇದ್ದಾರೆ ಈಗ ಅನ್ಮಾರ್ಕ್ ಅಪ್ಲಿಕೇಶನ್ಸ್ ನ 15,000 ಅನ್ನ 4:10 3:10 3:10 ಅಲ್ಲಿ ಅಂಚಿಸ್ತು ಈಗ 15,460 15,345 15,345 ಕರೆಕ್ಟ್ ಇಷ್ಟನ್ನ ಅಂಚಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಈಗ 20 ರಲ್ಲಿ 6 ಆದ್ರೆ ಎಷ್ಟು 4 15 ಊರಲ್ಲಿ ಇದು ಕರೆಕ್ಟ್ ಅಲ್ಲಿಗೆ ಎಷ್ಟು ಬರ್ತದೆ ಇದರಲ್ಲಿ ಎಷ್ಟೆಷ್ಟು ಒಬ್ಬೊಬ್ಬನ್ ಮಾರಿರೋದು ಪಿ ಎಷ್ಟು ಮಾರಿದಾನೆ ಯುನೆಸ್ಟ್ ಮಾರಿದಾನೆ ಹಾಗಾದ್ರೆ ಮಾರ್ಕ್ ಏನಿಲ್ಲ ಅಲ್ವಾ ಸಾರಿ ಫರ್ಮ್ ಅಲ್ಲ ಇದು ಈ ಪ್ರಾಬ್ಲಮ್ ಅಲ್ಲಿ ಫರ್ಮ್ ಇಲ್ಲ ಅಲ್ವಾ ಅದಕ್ಕೆ ಇದನ್ನೇ ಮಾರ್ಕ್ ಅಂತ ಕರೀತೀವಿ ಆಗ್ಬೋದಾ ಈಗ ಅಲ್ಲಿಗೆ 14,000 ಮಾರ್ಬೇಕಾಗಿತ್ತು ಒಟ್ಟು 20,000 ಮಾರ್ಬೇಕಾಗಿತ್ತು ಅದರಲ್ಲಿ ಕಂಪನಿನೇ 6,000 ಮಾರ್ಕ್ ಕೊಟ್ಟಿದೆ ಅವನಿಗೆ ಎಷ್ಟು ಮಾರ್ಬೇಕಾಗಿತ್ತು ಪಿ 14,000 ಎಷ್ಟು ಮಾರಿದಾನೆ ಹಾಗಾದ್ರೆ ಅವನ ಲಯಬಿಲಿಟಿ ಎಷ್ಟಿನ 4,000 ಇವಂದು 15,000 ಒಪ್ಕೊಂಡಿದ್ದ ಕಂಪನಿನೇ 4,000 ಮಾರ್ಕ್ ಕೊಟ್ಟಿದೆ ಇನ್ನು 10,000 ಮಾರ್ಬೇಕಾಗಿತ್ತು ಎಷ್ಟು ಮಾರಿದ್ದಾನೆ ಹಾಗಾದ್ರೆ ಇನ್ ಎಷ್ಟು ಮಾರ್ಬೇಕು ಅವನು ಮಾರಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವನೇ ಪರ್ಚೇಸ್ ವೆರಿ ಗುಡ್ ಈಗ 6 ನೋಡಿ 10,000 ಮಾರ್ಬೇಕಾಗಿತ್ತು ಅದರಲ್ಲಿ 10,000 ಮಾರಿದ್ದಾನೆ ಇನ್ ಎಷ್ಟು ಇರುತ್ತೆ ಹಾಗಾದ್ರೆ ಇದನ್ನೇ ಇಷ್ಟೇ ಆನ್ಸರ್ ನಮಗೆ ನೋಡಿ ಜಸ್ಟ್ 4 ಲೈನ್ ಮಾಡೋದಕ್ಕೆ 6 ಮಾರ್ಕ್ಸ್ ಬೇಕಾ ಬೇಡವಾ ಬೇಕು ಸರ್ ಬೇಗನೆ ಕಾಪಿ ಮಾಡ್ಕೊಳ್ಳಿ